ಹಿಂದುಳಿದ ವರ್ಗದವರು, ಎಸ್ ಸಿ ಎಸ್ ಟಿ ಜನಾಂಗದವರು, ಕಾಂಗ್ರೆಸ್ಸಿನ ಗುತ್ತಿಗೆ ನಮ್ದು ಅಂತ ಅನ್ಕೊಂಡಿರೋರಿಗೆ ಈ ಸಭೆ ಬಂದು ನೋಡಿ ಅಂತ ಅನ್ಕೊಂಡು ಅವ್ರಿಗೆ ಒಂದು ಸವಾಲು ಹಾಕಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ತಾನೇ ನೀವೆಲ್ಲರೂ ನೋಡಿದ್ರಿ, ಹಿಂದುಳಿದ ವರ್ಗದವ್ರಿಗೆ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಏನೇನು ಮಾಡಿದ್ದಾರೆ, ಮಾನ್ಯ ರಾಘವೇಂದ್ರ ಅವರು ಏನೇನು ಮಾಡಿದ್ದಾರೆ ಅಂತ. ಈ ಒಂದು ಸಭೆಯಲ್ಲಿ ವಿಶೇಷವಾಗಿ ಬಿ ವೈ ವಿಜಯೇಂದ್ರ ಅವರು ಮತ್ತು ರಾಘವೇಂದ್ರ ಅವರು, ಹರತಾಳ ಹಾಲಪ್ಪನವರು, ಮೇಘರಾಜ್ ಅವರು, ರಾಜು ತಲ್ಲೂರ್ ಅವರು, ಶ್ರೀಮತಿ ಶಾರದಾ ಅಪ್ಪಾಜಿಗೌಡರು, ಲಕ್ಷ್ಮೀನಾರಾಯಣ ಅವರು, ಬಳಗಾರ್ ಅವರು, ಸುಧಾಕರ್ ಅವರು ಎಲ್ಲರೂ ಇರೋಂಥ ಈ ಸಭೆ, ಈಗ ತಾನೇ ಮಾತಾಡ್ತಾರಂತ ನಮ್ಮ ಕಾರ್ಯಕರ್ತರು ಹೇಳಿದರು. ರಾಘಣ್ಣ ಎಂ ಪಿ ಆದ ನಂತರ ಶಿವಮೊಗ್ಗ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನವನ್ನು ತಂದಿದ್ದಾರೆ ಅಂತ, ಇದು ಸತ್ಯ. ಕಾಂಗ್ರೆಸ್ನವರು ಕೇಳಿದ್ರು ಹೇಳ್ತಾರೆ. ಆ ರಾಘು ಏನ್ರಿ, ದಿಲ್ಲಿಗೆ ಒಂದ್ಸರಿ ಹೋಗ್ಬಿಟ್ಟು ಬಂದ ಅಂದ್ರೆ ಒಂದು ಹೊಸ ಯೋಜನೆ ದುಡ್ಡು ತಂದ ಗ್ಯಾರಂಟಿ ಅಂತ. ಹಾಗಾಗಿ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿಗಳಾಗಿದೆ ಅನ್ನೋದನ್ನ ಕಾಂಗ್ರೆಸ್ನವರೇ ಒಪ್ತಾರೆ. ಇನ್ನೂ ಒಂದು ಮಾತು ಆ ಮನುಷ್ಯ ಹೇಳಿದ ನಮ್ಮ ಕಾರ್ಯಕರ್ತ, ಮತ್ತೊಮ್ಮೆ ಎಂ ಪಿ ಆಗಿ ಈ ಜಿಲ್ಲೆಗೆ ಹೆಚ್ಚು ಅನುದಾನವನ್ನು ತಗೊಂಡ್ಬರ್ತಾರೆ ಅನ್ನೋಂಥ ವಿಶ್ವಾಸ ಮಾತನ್ನು ಕೂಡ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಅಂದರೆ ಒಂದು ಕಡೆ ಅಭಿವೃದ್ಧಿ, ಇದರಲ್ಲೇನು ಅನುಮಾನ ಇಲ್ಲ. ಇಲ್ಲಿ ಕೂತಂಥ ಎಲ್ಲ ಸಮಾಜದವರು ಕೂಡ ಸುಮ್ಮನೆ ಸ್ಮರಣೆ ಮಾಡ್ಕೊಳ್ಳಿ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಬಂದ ನಂತರ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ನಮ್ಮ ನಮ್ಮ ಸಮಾಜಗಳಿಗೆ ಏನೇನು ಅವಕಾಶಗಳು ಸಿಕ್ಕಿದೆ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ರಾಜ್ಯದಲ್ಲಿ ನಮ್ಮ ಸಮಾಜಗಳಿಗೆ ಏನೇನು ಸಿಕ್ಕಿದೆ, ಯಾವುದೇ ಒಂದು ಸಮಾಜ ನಮಗೆ ಸಿಕ್ಕಿಲ್ಲ ಅಂತ ಹೇಳಂತ ಪ್ರಶ್ನೆ ಇಲ್ಲ. ಹಿಂದುಳಿದರ ಅಭಿವೃದ್ಧಿ, ದಲಿತರ ಅಭಿವೃದ್ಧಿ, ಅಲ್ಪಸಂಖ್ಯಾತ ಅಭಿವೃದ್ಧಿ, ಇದೇ ಕಾಂಗ್ರೆಸ್ಸಿನ ಒಂದು ಉದ್ದೇಶ ಅಂತ ಹೇಳ್ತಾರಂತ ಕಾಂಗ್ರೆಸ್ ನಾಯಕರೇ, ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಹಿಂದುಳಿದ ಮಠಾಧಿಪತಿಗಳ ಹತ್ರ ಭೇಟಿ ಮಾಡಿ ಕೇಳಿ ನೋಡಿ, ಸ್ವತಂತ್ರ ಬಂದಾಗಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರತನಕನು ಕೂಡ ನಮ್ಮ ನಮ್ಮ ಸಮಾಜಗಳಿಗೆ, ನಮ್ಮ ಮಠಗಳಿಗೆ ಒಂದು ರೂಪಾಯಿ ದುಡ್ಡು ಬಂದಿರಲಿಲ್ಲ. ಗುಡಿಸುಗಳಲ್ಲಿ ವಾಸ ಮಾಡ್ತಾ ಇದ್ವಿ. ನಾನು ಇತ್ತೀಚೆಗೆ ಕಾಗಿನೆಲೆ ಹೋಗಿದ್ದೆ. ಕಾಗಿನೆಲೆ ಕನಕದಾಸರ ಒಂದು ಕರ್ಮಭೂಮಿ, ಪಕ್ಕದಲ್ಲಿ ಬಾಡ ಇದೆ, ಕನಕದಾಸರ ಹುಟ್ಟದಂತ ನಾಡು. ನಿಜಕ್ಕೂ ಕೂಡ ಕನಕದಾಸರ ಹೆಸರು ಅಂತಿದ್ದಂಗೆ ಅದನ್ನು ರಾಜಕಾರಣಕ್ಕೆ ಬಳಸ್ಕೊಂಡು ಕುರುಬರು ನಮ್ಗೆ ಓಟ್ ಕೊಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿರಂತ ಒಂದು ಕಡೆ ಕಾಂಗ್ರೆಸ್ ಆದರೆ, ಮತ್ತೊಂದು ಕಡೆ ಕುಲ 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 ಎಂದು ಹೊಡೆದಾಡಿದ್ರಿ ಅಂತೇಳಿ ಸಿದ್ಧಾಂತವನ್ನು ಇಟ್ಕೊಂಡು ಇಡೀ ಹಿಂದೂ ಸಮಾಜ ಒಂದು ಅಂತ ಹೇಳಿದಂಥ ಮಹಾಪುರುಷ ಭಕ್ತ ಕನಕದಾಸ. ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ ತನಕ ಕನಕದಾಸರ ಹೆಸರು ಬಜೆಟ್ನಲ್ಲೇ ಬಂದಿಲ್ಲ, ಬಜೆಟ್ನಲ್ಲಿ ಬಂದೇ ಇಲ್ಲ. ಆದ್ರೆ ಕನಕದಾಸರ ಹೆಸರನ್ನ ಸ್ವಾಭಾವಿಕವಾಗಿ ಚುನಾವಣೆಗೆ ಬಳಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಹೆಸರು, ವಾಲ್ಮೀಕಿ ಹೆಸರು, ಎಲ್ಲ ಹಿಂದುಳಿದ ಸಮಾಜ ಹೆಸರನ್ನು ಬಳಸ್ಕೊಂಡು ಅವ್ರ ಓಟನ್ನು ತಗೊಂಡು ಬಹಳ ವರ್ಷ ಪ್ರಯತ್ನ ಮಾಡಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಉದ್ಧಾರ ಆಯ್ತು ಹಿಂದುಳಿದವ್ರದು ದಲಿತರದು. ಮೊನ್ನೆ ತಾನೇ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿ ಏನು ಸರ್ಕಾರನ ಸಾಧನೆ ಮಾಡಿದೀವಿ ಅಂತ ಹೇಳಿದ್ರಲ್ಲಿ
27% ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಶಿಕ್ಷಣದಲ್ಲಿಟ್ಟಂತ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಓದಬೇಕು ನಮ್ಮ ಮಕ್ಕಳು ಅಂತ ಅವಕಾಶಗಳು ಇರಲಿಲ್ಲ ಮುಂಚೆ. ಕ್ಯಾಬಿನೆಟ್ ನಲ್ಲಿ ನೀವೆಲ್ಲ ದಯವಿಟ್ಟು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಷಣ ಕೇಳ್ಕೊಂಡು ಹೋದ್ವಿ ಇಷ್ಟೇ ನೆನ್ಪಿಟ್ಕೋಬೇಡಿ. ಬಿಜೆಪಿ ಸರ್ಕಾರ ಬಂದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಏನ್ ಮಾಡಿದೆ? 65 ವರ್ಷ ಈ ದೇಶದಲ್ಲಿ ಆಡಳಿತ ಮಾಡಿದಂತ ಕಾಂಗ್ರೆಸ್ ಏನ್ ಮಾಡಿದೆ? ಇದನ್ನೆರಡು ಹೋಲಿಕೆ ಮಾಡಿಕೊಂಡು ನಾವು ಯಾಕೆ ಬಿಜೆಪಿ ಓಟ್ ಕೊಡ್ಬೇಕು ಅನ್ನೋದನ್ನ ಬೇರೆಯವ್ರಿಗೂ ಒಪ್ಪಿಸ್ಬೇಕು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅದಕ್ಕೋಸ್ಕರ ಬಿಜೆಪಿ ಕೆಲಸ ಮಾಡ್ತಿದೀವಲ್ಲ, ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು ಇಂತಿಂತ ಕೆಲಸ ಮಾಡಿದೆ. ಈ ಗುರುಮೂರ್ತಿ ಮಾತಾಡ್ತಾ ಹೇಳಿದ್ರು ಯಾವ್ಯಾವ ಸಮಾಜ ಕಾರ್ಯಕರ್ತರು ಇಲ್ಲಿ ಬಂದು ಸೇರಿದೀವಿ ಅಂತ, ಯಾವ್ಯಾವ ಹಿಂದುಳಿದ ಸಮಾಜದ ಕಾರ್ಯಕರ್ತರು ಇಲ್ಲಿ ಬಂದು ಸೇರಿದೀವಿ ಅಂದ್ರೆ ಜನ ಬಂದಿಲ್ಲ ನಾವಿಲ್ಲಿ, ನಮ್ ನಮ್ ಸಮಾಜದ ಕಾರ್ಯಕರ್ತರು ನಾವು ಬಂದಿದ್ದೇವೆ. ಕ್ಯಾಬಿನೆಟ್ ನಲ್ಲಿ 29 ಜನ ಹಿಂದುಳಿದವರು. ಸ್ವತಂತ್ರ ಬಂದ ನಂತರ ಮೊದಲನೇ ಸರ್ಕಾರ 29 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹಿಂದುಳಿದವರಿಗೆ ಕ್ಯಾಬಿನೆಟ್ ಅಲ್ಲಿ. ಮೊನ್ನೆ ಲೋಕಸಭೆ ನೀವೆಲ್ಲ ನೋಡಿರ್ಬೇಕು, ಮನೆ ನರೇಂದ್ರ ಮೋದಿಯವರು ಹಿಂದುಳಿದವರಿಗೆ ಬಹಳ ಅನುಕೂಲ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಪ್ರಶ್ನೆಗಳು ಎತ್ತು ಮಾತಾಡ್ತಾರಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಪ್ರಶ್ನೆ ಕೇಳ್ತಾರೆ, ನೀನ್ ಯಾವ ಜಾತಿ ಅಂತ. ನರೇಂದ್ರ ಮೋದಿ ಯಾವ ಜಾತಿ ಅಂತ ಕೇಳ್ತಾರೆ. ಹಿಂದುಳಿದವ್ರಿಗೆ ಏನ್ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಕೇಳ್ತಾರೆ. ಅವಾಗ ನರೇಂದ್ರ ಮೋದಿ ಹೇಳ್ತಾರೆ, ನಾನೇ ಒಬ್ಬ ಹಿಂದುಳಿದ ವರ್ಗದನು, ದೇಶದ ಪ್ರಧಾನಮಂತ್ರಿ ಮಾಡಿ ಈ ಪಕ್ಷ ನಮ್ಗೆ ಅಧಿಕಾರ ಮಾಡಿಕೊಟ್ಟಿದೆ. ಹಿಂದುಳಿದವ್ರಿಗೆ ಮೊದಲನೇ ಪ್ರಧಾನಮಂತ್ರಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ರಾಹುಲ್ ಗಾಂಧಿ ಈ ಪ್ರಶ್ನೆ ಕೇಳಿದ್ರು, ನರೇಂದ್ರ ಮೋದಿ ಹಿಂದುಳಿದ ಜಾತಿನೇ ಅಲ್ಲ. ನಾನು ರಾಹುಲ್ ಗಾಂಧಿ ಕೇಳ್ತೀನಿ, ನಿಂದು ಯಾವ ಜಾತಿನಪ್ಪ? ಹಾ, ಅವರಪ್ಪ ರಾಜೀವ್ ಗಾಂಧಿ ಹಿಂದೂ, ಅವರಮ್ಮ ಯಾರು? ಅವರಮ್ಮ ಸೋನಿಯಾ ಗಾಂಧಿ. ಯಾವ ಜಾತಿ? ಅವರಜ್ಜಿ ಇಂದಿರಾ ಗಾಂಧಿ ಹಿಂದೂ, ಅವರಜ್ಜ ಫಿರೋಜ್ ಖಾನ್ ಯಾವ ಜಾತಿ? ನೀವು ಯಾವ ಜಾತಿ ಅಂತೇನೆ ಗೊತ್ತಿಲ್ಲ, ಹಿಂದೂ ವಿಚಾರದಲ್ಲಿ ಹೋರಾಟ ಮಾಡ್ತಿರಂತ ಹಿಂದುಳಿದ ವರ್ಗದ ನಾಯಕ ನರೇಂದ್ರ ಮೋದಿಗೆ ನೀವು ಪ್ರಶ್ನೆ ಕೇಳ್ತಿರಲ್ಲ, ಮಾನ ಮರ್ಯಾದೆ ಇದೆಯಾ ನಿಮಗೆ? ಇಡೀ ಇವತ್ತು ವಿಶ್ವ ಮೆಟ್ಟಾ ಇದೆ ನರೇಂದ್ರ ಮೋದಿನ. ನಮ್ಮ ದೇಶಕ್ಕೆ ಬರಬೇಡಿ ಅಂತ ಮುಂಚೆ ವಿದೇಶದವರು ಹೇಳ್ತಾ ಇದ್ರು. ಅದೆಲ್ಲ ವಿದೇಶಿ ವ್ಯಕ್ತಿಗಳು, ದೊಡ್ಡ ದೊಡ್ಡ ನಾಯಕರು, ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ ಅಂತ ನರೇಂದ್ರ ಮೋದಿ ಕರೀತಾರೆ. ಯಾಕೆ? ನೀನ್ ಯಾವ ಜಾತಿ ಅನ್ನೋದಕ್ಕಲ್ಲ, ಸರ್ವೇ ಜನ ಸುಖಿನೋ ಭವಂತು, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಈ ಮಾತನ್ನು ಹೇಳಿದ್ದು ನರೇಂದ್ರ ಮೋದಿಯ ಆದರ್ಶ ಇಟ್ಕೊಂಡು ಹೊರಟು ಇಡೀ ವಿಶ್ವವೇ ನಾವೆಲ್ಲರೂ ಅಣ್ಣ ತಮ್ಮಂದ್ರು ಅಂತ ಹೊರಟ್ರಂತ ನರೇಂದ್ರ ಮೋದಿ ಬಗ್ಗೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಿಮ್ ಯಾವ ಜಾತಿ ಅಂತ. ನೀವೆಲ್ಲರೂ ಯೋಚನೆ ಮಾಡ್ಬೇಕು, ಬಿಜೆಪಿ ಸರ್ಕಾರ ಬಂದ ನಂತರ ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಹಣ ಕೊಟ್ಟಿವಿ. ಕಾಗೆನೆಲೆ ಮಠಕ್ಕೆ ಸಾಕಷ್ಟು ಹಣ ಕೊಟ್ಟಿದ್ದೇವೆ, ಮಾದಾರ ಚೆನ್ನೈ ಮಠಕ್ಕೆ ದುಡ್ಡು ಕೊಟ್ಟಿದ್ದೇವೆ, ಅದೇ ರೀತಿ ವಾಲ್ಮೀಕಿ ಸಮಾಜ ಮಠಕ್ಕೆ ದುಡ್ಡು ಕೊಟ್ಟಿದ್ದೇವೆ, ಮಡಿವಾಂಧ್ರ ಮಠದಿಗೆ ದುಡ್ಡು ಕೊಟ್ಟಿದ್ದೇವೆ. ಹೇಳ್ತಾ ಹೋಗ್ಬೋದು ಇಂತಹ ಸಮಾಜಕ್ಕೆ ನಾವು ಹಣ ಕೊಟ್ಟಿಲ್ಲ ಅಂತ ಹೇಳಂತ ಪ್ರಶ್ನೆ ಇಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ, ಸಿದ್ದರಾಮಯ್ಯನವರೇ ನೀವು ಹೇಳ್ತಿರಲ್ಲ ಹಿಂದುಳಿದವರದ ಚಾಂಪಿಯನ್ ಅಂತ, ನೀವು ಹಿಂದುಳಿದವರಿಗೆ ಎಷ್ಟು ಹಣ ಕೊಟ್ಟಿರಿ ಬಿಡುಗಡೆ ಮಾಡಿ, ಬಿಜೆಪಿ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ? ನಾವು ಹೇಳ್ತೇವೆ ಇದೊಂದು ಸವಾಲು, ನಿಮಗಿಂತ ಜಾಸ್ತಿ ಬಿಜೆಪಿ ಕೊಟ್ಟಿದ್ದೀವಿ ಅನ್ನೋದ್ರಲ್ಲಿ ಯಾವ ಅನುಮಾನವೇ ಇಲ್ಲ. ನಾವು ಹಿಂದುಳಿದವರ ಚಾಂಪಿಯನ್ ಅಂತ ನಾವು ಹೇಳಿಕೊಟ್ಟಿಲ್ಲ. ಮಾದಾರ ಚೆನ್ನೈ ಇರ್ಬೋದು,
ಅದೇ ರೀತಿ ಕಾಗಿನಲ್ಲಿ ಸ್ವಾಮಿಗಳಿರ್ಬೋದು. ಮೊನ್ನೆ ಇಡೀ ಪ್ರಪಂಚವೇ ಸಂತೋಷ ಪಡೋರಂತ ರೀತಿ ಇಡೀ ದೇಶವನ್ನ ಒಂದು ಮಾಡಂತ ಪ್ರಯತ್ನ ಮಾಡಿದಂತ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮರೆಯಕ್ಕಾಗಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಾರೆ, ಅದರನ್ನ ಉದ್ಘಾಟನಾ ಸಮಾರಂಭಕ್ಕೆ ಹಿಂದುಳಿದವ್ರನ್ನ ದಲಿತರನ್ನ ಕರೀಲೇ ಇಲ್ಲ. ಐಶ್ವರ್ಯ ರೈ ಕರೆದ್ರು, ಅಮಿತಾಬ್ ಬಚ್ಚನ್ ಕರೆದ್ರು, ಹಿಂದುಳಿದವರು ದಲಿತರಿಗೆ ಬಿಜೆಪಿ ನೆನಪಾಗ್ಲಿಲ್ಲ ಅಂತ ಹೇಳ್ತಾರಲ್ಲ, ಇಲ್ಲೇ ಪಕ್ಕದಲ್ಲೇ ಇದ್ದೀರಿ ನೀವು ಚಿತ್ರದುರ್ಗ ಮಾದಾರ ಚೆನ್ನಯ್ಯ, ಇಲ್ಲಿ ನಿಮ್ಮ ಪಕ್ಕದಲ್ಲೂ ಕಾಗಿನೇ ನಿರಂಜನಾನಂದಪುರಿ ಸ್ವಾಮಿಗಳು, ಈ ರೀತಿ ಸಾವಿರಾರು ಜನ ಹಿಂದುಳಿದವರು ದಲಿತ ಸ್ವಾಮಿಗಳು ಆ ಒಂದು 22 ಜನವರಿ ನಡೆದಂತ ಪ್ರಭು ಶ್ರೀರಾಮಚಂದ್ರನ ಪುನರ್ ಪ್ರತಿಷ್ಠಾಪನೆ ದಿನ. ನಾವು ಇನ್ನು ಮುಂದೆ ಗುಲಾಮರಲ್ಲ, ಯಾವ ನಾವು ಬಾಬರ್ ವಿದೇಶದಿಂದ ಈ ದೇಶಕ್ಕೆ ಬಂದು ರಾಮ ಹುಟ್ಟಿದ ಜಾಗದಲ್ಲಿ ಇದ್ದಂತ ದೇವಸ್ಥಾನವನ್ನು ಪುಡಿ ಮಾಡಿ ಅಲ್ಲಿ ಬಾಬರಿ ಮಸೀದಿ ಕಟ್ಕೊಂಡು ಇದ್ದಿದ್ದನ್ನ ಒಡೆದು ಪುಡಿ ಪುಡಿ ಮಾಡಿ ಆ ಜಾಗ ಇನ್ನು ಮುಂದೆ ನಾವು ಯಾವುದೇ ಗುಲಾಮರಲ್ಲ ಅಂತ ತೋರಿಸಿ ಅಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿ ಇಡೀ ದೇಶದ ಸಂಕೇತ ಪ್ರಭು ಶ್ರೀರಾಮಚಂದ್ರ ಭವ್ಯ ಮಂದಿರ. ಇಡೀ ದೇಶ ಮೆಚ್ತಾ ಇರೋಂಥ ಸಂದರ್ಭದಲ್ಲಿ, ಇಡೀ ವಿಶ್ವ ಮೆಚ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ಲ ದಲಿತ ಸಾಧು ಸಂತರು, ಎಲ್ಲ ಹಿಂದುಳಿದ ಸ್ವಾಮೀಜಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಜಾತಿಯ ವಿಷಬೀಜವನ್ನ ಬಿತ್ತಂಥ ಪ್ರಯತ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲ ಕೂತು ನೀವೆಲ್ಲ ಚರ್ಚೆ ಮಾಡಬೇಕು. ನಾವು ಬಿಜೆಪಿ ಕಾರ್ಯಕರ್ತರು, ನಮಗೆ ಜಾತಿ ಗೊತ್ತಿಲ್ಲ. ಯಡಿಯೂರಪ್ಪನವರು ಇರ್ಬೋದು, ರಾಘು ಇರ್ಬೋದು, ಈ ವಿಜೇಂದ್ರ ಇರ್ಬೋದು, ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡಿದಾರೋ ಇಲ್ಲೋ ಪ್ರಾಮಾಣಿಕವಾಗಿ ಹೇಳಿ, ಮಾಡ್ಯಾರೋ ಇಲ್ಲೋ? ರಾಘು MP ಆದ ನಂತರ, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ನಂತರ ಶಿಕಾರಿಪುರ ಹೇಗಿತ್ತು, ಇವತ್ತು ಹೇಗಾಗಿದೆ? ಇದನ್ನ ಇಡೀ ನೋಬೆಲ್ ಪ್ರಶಸ್ತಿ ಯಾರಿಗಾರು ಕೊಡೋದ್ರೆ ಅಭಿವೃದ್ಧಿನಲ್ಲಿ ಯಡಿಯೂರಪ್ಪಗೆ ಮತ್ತು ರಾಘಣ್ಣ ಕೊಡಬೇಕು. ಅಷ್ಟು ಕೆಲಸ ಮಾಡ್ತಾರಂತ ವ್ಯಕ್ತಿಗಳ ಬಗ್ಗೆ ಹಿಂದುಳಿದವ್ರನ್ನ ದಲಿತರನ್ನ ಮೂಲೆಗೆ ತಳ್ಳಿದ್ದಾರೆ ಅನ್ನಂತ ಸೃಷ್ಟಿ ಮಾಡಿ ಪ್ರಯತ್ನ ನಡೆಸಿದ್ರಲ್ಲ ಕಾಂಗ್ರೆಸ್ನವರು, ಎಲ್ಲ ಜನಗಳ ಹತ್ರ ಹೋಗಿ ಜಾತಿ ವಿಷಬೀಜವನ್ನು ಬಿತ್ತಂತ ಪ್ರಯತ್ನ ಮಾಡಿ ಗೆಲ್ಲಂತ ಪ್ರಯತ್ನ ಮಾಡಿ ಅಲ್ಲೂ ವಿಫಲರಾದ್ರಲ್ಲ. ಇವ ಬರೆದಿಟ್ಕೊಳ್ಳಿ, 2024 ಲೋಕಸಭೆ ಚುನಾವಣೆ, ಕಳೆದ ಬಾರಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು, ಬಿಜೆಪಿ 2 ಸೀಟು ಗೆಲ್ಲಲ್ಲ ಅಂತ ಹೇಳಿದ್ರು, 28ರಲ್ಲಿ 1 ಸೀಟು ಕಾಂಗ್ರೆಸ್ ಪಡೀತು, 25 ಸೀಟು ಭಾರತೀಯ ಜನತಾ ಪಾರ್ಟಿ ನಾವು ಗೆದ್ವಿ. ಈಗ ಮರಿ ಹುಲಿ ವಿಜೇಂದ್ರ ನಮ್ಮ ರಾಜ್ಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷ ಆದ ನಂತರ ನಾನು ನೋಡ್ತಾ ಇದ್ದೀನಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಕ್ಕಿಂತ ಮುಂಚೆ ಇಡೀ ರಾಜ್ಯದಲ್ಲಿ ಓಡಾಟ ಮಾಡ್ತಿದ್ರು, ರಾಜ್ಯದಲ್ಲಿ ಬಿಜೆಪಿ ಸಂಘಟನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಯಶಸ್ವಿ ಆದ್ರು. ನಾನು ನೋಡ್ತಾ ಇದ್ದೆ, ಇಬ್ರು ನನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ, ಒಂದು ದೇವೇಗೌಡರು ಮತ್ತೊಬ್ರು ಯಡಿಯೂರಪ್ಪನವರು, ಇಬ್ರು ಕೂಡ ಕಾಲಲ್ಲಿ ಚಕ್ರ ಕಟ್ಕೊಂಡು ಸುತ್ತಾರಂತ ನಾಯಕರು. ಆದ್ರೆ ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟತ್ತೆ ಅನ್ಕೊಂಡು ಸಾಕ್ಷಿ ವಿಜೇಂದ್ರ. ಅಧ್ಯಕ್ಷನಾದಾಗಿಂದ ಇವತ್ತಿದ್ದಂಗೆ ನನ್ ಮುಂಚೆ ಬರ್ತಿದ್ದಂಗೆ ಕೇಳಿದೆ, ಎಷ್ಟು ದಿನ ಆಯ್ತಪ್ಪ ಬಂದು ಅಂತ. ಅಣ್ಣ, ಇಡೀ ರಾಜ್ಯದಲ್ಲಿ ಓಡಾಡಿ ಓಡಾಡಿ ಪ್ರಯತ್ನ ನಡೆಸ್ತಾ ಇದ್ದೀನಿ, ನೆನ್ನೆ ತಾನೇ ಬಂದಿದ್ದೀನಿ, ಬರದೆ ಬಹಳ ದಿನ ಆಗಿತ್ತು ಅಂತ. ನೀ ಬರಬೇಡ, ವಿಜೇಂದ್ರಗೆ ಹೇಳ್ತೀನಿ, ರಾಘವೇಂದ್ರ ಕೆಲಸದಕ್ಕೆ ಇಡೀ ಹಿಂದುಳಿದ ಸಮಾಜ ಬಿಜೆಪಿ ಜೊತೆಗಿದೆ. ನಮ್ಮಲ್ಲಿ ಜಾತಿ ವಿಷ ಬೀಜವನ್ನು ಬಿತ್ತಂತ ಪ್ರಯತ್ನ ಮಾಡ್ತಾರಂತ ಕಾಂಗ್ರೆಸ್ನವ್ರು ಕೇಳಕ್ ಇಷ್ಟಪಡ್ತೇನೆ. ಹೂನಪ್ಪ, ನೀ ಗೊತ್ತು, ನೀ ಶಿಕಾರಿಪುರ ಹುಡುಗ, ನೀ ಕುತ್ಕೊ ಹೋಗು. ಇಲ್ಲ ಇಲ್ಲ ಇಲ್ಲ, ಏನಂದ್ರು ಕೇಳಂಗಿಲ್ಲ, ಶಿಕಾರಿಪುರನೇ ಹಂಗೆ. ಅಲ್ಲೇನಪ್ಪ ಹೌದಲ್ಲ, ನೋಡು ಹಂಗೆ ಕೂಗದಿದ್ರೆ ಸಮಾಧಾನ ಆಗಲ್ಲ, ಸ್ವಲ್ಪ ಬಂದು ಬಂದು ಕುತ್ಕೊಂಡು ಹಾಕಿದ್ರೆ ಸಮಾಧಾನ ಆಗಲ್ಲ. ಇದು ಶಿಕಾರಿಪುರದ ಕೆಲವು ಗುಣಗಳು ಇರಲಿ, ಹಂಗಿದ್ರೇನೆ ಚಂದ. ಅಂದ್ರೆ
ಸಾಮಾನ್ಯ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇರುವೇನದಕ್ಕೆ ಸಾಕ್ಷಿ ಈ ರೀತಿ ವ್ಯಕ್ತಿಗಳು. ನಾನು ಎಲ್ಲರೂ ಇಲ್ಲಿ ಬಂದಿರೋ ಸಮ್ಮೇಳನಕ್ಕೋಸ್ಕರ ಬಂದು ಹೋದ್ವಿ ಅಂತ ಹೇಳ್ಬಿಟ್ಟು ಮುಗಿಸ್ಬೇಡಿ. ಶುರು ಮಾಡಿದಾರೆ ಇನ್ನು ಕಾಂಗ್ರೆಸ್ ಇವರ ಪ್ರಯತ್ನ. ಚುನಾವಣೆಗೆ ಏನ್ ಸಾಧನೆ ಮಾಡಿದೀವಿ ಅಂತ ಹೇಳಲ್ಲ, ಏನೇನು ನೀವು ಕೆಲಸ ಮಾಡಿಕೊಟ್ಟಿವಿ ಅಂತ ಕೇಳಲ್ಲ, ಹಿಂದುಳಿದವರಿಗೆ ದಲಿತರಿಗೆ ಏನೇನು ಮಾಡಿದೀವಿ ಕರ್ನಾಟಕ ರಾಜ್ಯದಲ್ಲಿ ಹೇಳಲ್ಲ. ನಾನು ಅದಕ್ಕೋಸ್ಕರ ಹೇಳಲ್ಲ. ಯಡಿಯೂರಪ್ಪನವರು ಬಿಜೆಪಿ ಪ್ರಮುಖರು ಸರ್ಕಾರ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ನೀವಿಟ್ಟಂತ ಹಣ ಎಷ್ಟು, ನಾವಿಟ್ಟಂತ ಹಣ ಎಷ್ಟು, ನಾವು ಬಿಡುಗಡೆ ಮಾಡಿದ್ದೆಷ್ಟು, ನೀವು ಬಿಡುಗಡೆ ಮಾಡಿದ್ದೆಷ್ಟು, ಸಾಧನೆ ಎಷ್ಟು, ಇದನ್ನ ನೀವು ತೋರಿಸಿ ನಾವು ತೋರ್ತೇವೆ. ನಾನು ಅದಕ್ಕೋಸ್ಕರ ಸವಾಲ್ ರೂಪದಲ್ಲಿ ಇದನ್ನು ಹೇಳಿದೆ. ಒಂದು ಗುಲಗಂಜಿ ಅಷ್ಟು ಬಿಜೆಪಿಗಿಂತ ಜಾಸ್ತಿ ನೀವು ಕಾಂಗ್ರೆಸ್ನವ್ರು ಮಾಡಿದ್ರೆ ನಾನು ರಾಜಕೀಯ ಸನ್ಯಾಸ ತಗೊಳಕ್ ತಯಾರಿದ್ದೀನಿ. ಏನು ಹಿಂದುಳಿದರು, ದಲಿತರು, ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರು ನೀವು ಸಂಬಂಧಿಕರು, ಬೀಗರು, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾವು ಮತ್ತೆ ಕನಕದಾಸರನ್ನ, ಸಂಗೊಳ್ಳಿ ರಾಯಣ್ಣನ, ವಾಲ್ಮೀಕಿನ ನೂರು ಬಾರಿ ನೆನೆಸ್ಕೋತೇವೆ. ಅವರ್ಯಾರು ನೆನೆಸ್ಕೋತಾರೆ? ದಿನ ಬೆಳಗ್ಗೆಯಿಂದ ಸಂಜೆ ತನಕ ಪಾಕಿಸ್ತಾನ, ಟಿಪ್ಪು ಸುಲ್ತಾನ್ ಇವ್ರನ್ನೇ ಅವ್ರು ನೆನೆಸ್ಕೊಳ್ಳೋದು. ಸಂಗೊಳ್ಳಿ ರಾಯಣ್ಣನಂತ ಹೋರಾಟಗಾರನ ನೆನಪು ಮಾಡ್ಕೊಂತೀವಿ. ನಿನ್ನೆ ನೋಡಿದ್ವಿ ನಾವು, ಒಬ್ಬ ಕಾಂಗ್ರೆಸ್ ನಾಯಕರಾದ್ರು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂತ ದೇಶದ್ರೋಹಿ ಅವ್ನು ಮಾಡಿದ ತಪ್ಪು ಅಂತ ಹೇಳಿಲ್ಲ. ಕೆಲವರು ಅವ್ರು ಹೇಳೇ ಇಲ್ಲ ಅಂದ್ರು. ಆ ಗುಂಡ ಡಿ ಕೆ ಶಿವಕುಮಾರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೇ ಇಲ್ಲ. ಸುಮ್ಮನೆ ಎಲ್ಲ ಟಿವಿನವ್ರ ಹತ್ರ ಬೀಗ ಹಾಕೊಂಡು ಮನೆಗೆ ಹೋಗೋದು ಒಳ್ಳೇದು. ಎಲ್ಲ ಟಿವಿನ ನೋಡಿದಿವಲ್ಲ ನಾವೆಲ್ಲರೂ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾನ ಇಲ್ಲ ಹೇಳಿ? ಕೂಗಿದಾನೆ. ಸಿದ್ದರಾಮಯ್ಯ ಕಿವಿ ಸರಿ ಇಲ್ಲ, ಡಿ ಕೆ ಶಿವಕುಮಾರ್ ಕಣ್ಣು ಸರಿ ಇಲ್ಲ. ಅವ್ರ ಕಣ್ಣು ಕಿವಿ ಸರಿ ಮಾಡಕ್ಕೆ ಸರಿಯಾದ ಡಾಕ್ಟರ್ ವಿದೇಶದಿಂದ ನಾವು ಕರ್ಕೊಂಡ್ ಬರ್ಬೇಕೇನೋ? ಸಾಮಾನ್ಯ ಜನ ಹೇಳ್ತಿದ್ದಾರೆ ಇಂಥ ರಾಷ್ಟ್ರ ದ್ರೋಹಿಗಳನ್ನ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಓಟ್ ತಗೊಳ್ಳೋದು ಹಿಂದುಳಿದವ್ರದು ದಲಿತರದು, ಆ ಸಪೋರ್ಟ್ ಮಾಡೋದು ಪೂರಾ ಪಾಕಿಸ್ತಾನ ಬೆಂಬಲಿಗರಿಗೆ. ಇಂಥ ಕಾಂಗ್ರೆಸ್ ಬೇಕಾ ನಮಗೆ? ಬೇಕಾ ಬೇಡ? ಬೇಡ. ಬೇಡ ಅಂದ್ಮೇಲೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ನಮ್ಮ ಎಂ ಪಿ ರಾಘವೇಂದ್ರನ ಗೆಲ್ಲಿಸ್ತೀವಿ ಅಂತೆಲ್ಲ ಕೈ ಎತ್ತ ನೋಡಿ ಹೇಳಿ. ಜಾತಿ ವಿಷಬೀಜ ಬಿತ್ತು ಹೇಳ್ತಿಲ್ಲ. ಒಂದ್ ಕಡೆ ಈ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ, ಒಂದ್ ಕಡೆ ರಾಷ್ಟ್ರೀಯವಾದಿಗಳು ನಮ್ಮ ವಿಚಾರ ನಮ್ಮ ಸಿದ್ಧಾಂತವನ್ನು ಇಟ್ಕೊಂಡು ಈ ದೇಶವನ್ನು ಉಳಿಸ್ತೇವೆ, ಈ ಹಿಂದೂ ಧರ್ಮವನ್ನು ಉಳಿಸ್ತೇವೆ ಅಂತೇಳಿ ಒಂದ್ ಕಡೆ ನಾವು ರಾಷ್ಟ್ರೀಯ ವಿಚಾರ ಸಿದ್ಧಾಂತ ಇಟ್ಕೊಂಡು ಹೊರಟ್ರೆ ಅವರು ಅಲ್ಪಸಂಖ್ಯಾತರು, ಟಿಪ್ಪು ಸುಲ್ತಾನ್, ಪಾಕಿಸ್ತಾನ್ ಜಿಂದಾಬಾದ್ ಇಂಥವ್ರು ಕೂಗೇ ಇಲ್ಲ ಅಂತ ಅನ್ಕೊಂಡು ಸುಟ್ಟೇಳಂತ ಸುಳ್ಳೇಳಂತ ಆ ಸಿದ್ಧಾಂತಕ್ಕೆ ಬೆಂಬಲ ಕೊಡೋರು ಅವರಿದ್ದಾರೆ, ರಾಷ್ಟ್ರೀಯವಾದಕ್ಕೆ ಬೆಂಬಲ ಕೊಡೋರು ನಾವಿದ್ದೇವೆ. ಹಾಗಾಗಿ ನರೇಂದ್ರ ಮೋದಿ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡಂತ ವ್ಯಕ್ತಿ ಅಂತವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಾ ಬೇಡ? ಅವ್ರು ಆಗ್ಬೇಕು ಅಂತಂದಾಗ ಈಗಾಗಲೇ ಒಂದು ರಾಮ ಮಂದಿರ ನಮ್ಮ ದೇಶದಲ್ಲಿ ಆಗಿದೆ. ನಾವೇನು ಹೋರಾಟ ಮಾಡಲಿಲ್ಲ, ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡ್ತೋ ಆ ಪ್ರಕಾರ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಯಿತು. ಇನ್ನೆರಡು ಉಳಿದಾವೆ, ಯಾವುದು? ಕಾಶಿ ವಿಶ್ವನಾಥ, ಮೂರನೇದು ಮಧುರಾ ಶ್ರೀಕೃಷ್ಣ. ಈಗಾಗಲೇ ಕಾಶಿ ವಿಶ್ವನಾಥನ ಬಗ್ಗೆ ನಿನ್ನೆ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಅಲ್ಲಿ ಪೂಜೆ ನಡೀತಾ ಇದೆ, ಒಂದು ವಾರದಲ್ಲಿ ಪೂಜೆ ಶುರು ಮಾಡಬೇಕು ಅಂತೇಳಿ ಹಿಂದೆ ಒಂದಿಷ್ಟು ದಿನದ ಕೆಳಗೆ ಕೋರ್ಟ್ ಆದೇಶ ಕೊಟ್ಟಾಗ ಮುಸಲ್ಮಾನ್ ಬಂಧುಗಳು ಕೋರ್ಟ್ಗೆ ಹೋದ್ರು, ಅದು ನಮ್ಮ ಮಸೀದಿ ಅಲ್ಲಿ ನೀವು ಅವಕಾಶ ಕೊಡಬೇಡಿ. ಹಿಂದೆ ಕಾಶಿ ವಿಶ್ವನಾಥನ ಜಾಗವನ್ನ ದೇವಸ್ಥಾನ ಒಡೆದಾಕಿ ಅಲ್ಲಿ ಮಸೀದಿ ಕಟ್ಟಿದ್ರು. ಆದ್ರೆ ನಮ್ಮೆಲ್ಲರಿಗೂ ಕೂಡ ರಕ್ತ ಹಂಚಿಕೊಂಡು ಹುಟ್ಟಂತ ಕುರುಬರ ಸಮಾಜದ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅಲ್ಲಿ ಮತ್ತೆ ವಿಶ್ವನಾಥನ ಮಂದಿರವನ್ನು ಕಟ್ಟಿದ್ರು. ಹೆಮ್ಮೆ ನಮ್ಗೆಲ್ಲರೂ ಕೂಡ. ಆ ಹಿಂದುಳಿದ ವರ್ಗದ ಮಹಿಳೆ ಕಾಶಿ ವಿಶ್ವನಾಥನ ಮಂದಿರವನ್ನ ಕಟ್ಟಿದ್ರು. ಆ ಮಂದಿರದಲ್ಲಿ
ಮುಲಾಯಂ ಸಿಂಗ್ ಯಾದವ್ ಬಂದಂತರ ಅಲ್ಲಿ ಯಾವ ಕಾರಣಕ್ಕೂ ಪೂಜೆ ಮಾಡಬೇಡಿ ಅಂತ ಆದೇಶ ಕೊಟ್ಬಿಟ್ರು. ಮುಸಲ್ಮಾನರು ಕೈ ಕೊಟ್ಟಿದ್ರು. ಈಗ ಕೋರ್ಟ್ಗೆ ನಮ್ಮ ಹೆಣ್ಮಕ್ಳು ಹೋದ್ರು, ಕೋರ್ಟ್ ಆದೇಶ ಕೊಡ್ತು ಅಲ್ಲಿ ಇದ್ದಿದ್ದು ಹಿಂದೂ ದೇವರುಗಳು ಅಲ್ಲಿ ಪೂಜೆ ಮಾಡಕ್ಕೆ ಒಂದು ವಾರದಲ್ಲಿ ನೀವು ಪೂಜೆ ಶುರು ಮಾಡಬೇಕು ಅಂತ ಆದೇಶ ಕೊಟ್ಟಾಗ ನಮ್ಮ ಇನ್ನೊಂದು ಹುಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರು? ಯೋಗಿ. ಒಂದ್ ವಾರ ಅಲ್ರಿ, ಎರಡೇ ದಿನದಲ್ಲಿ ಪೂಜೆ ಶುರು ಮಾಡಿಬಿಟ್ರು. ಆ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರಲಿ, ನಮಾಜ್ ಮಾಡ್ತಾರೆ ಮುಸಲ್ಮಾನರು, ನಮಾಜ್ ಮಾಡೋದು ಬೇಡ ಅನ್ನಲಿಲ್ಲ. ಅವ್ರು ಮಸೀದಿಗೆ ಹೋಗ್ಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗ್ತಾರೆ, ಅವ್ರ ಪದ್ಧತಿ. ಕಾಲು ತೊಳೆಯಕ್ಕೆ ಯಾವ ನೀರು ಬಳಸ್ತಾ ಇದ್ರು? ಕಾಶಿ ವಿಶ್ವನಾಥರ ಲಿಂಗ ಇರೋಂಥ ಸುತ್ತಮುತ್ತಲಿದ್ದಂಥ ನೀರು, ಆ ನೀರಲ್ಲಿ ಕಾಲು ತೊಳ್ಕೊಂಡು ನಮಾಜ್ ಮಾಡ್ತಿದ್ದಾರಲ್ಲ, ಇವ್ರಿಗೆ ಏನಂತ ಕರಿಬೇಕು ನಾವು? ಇದಕ್ಕೆ ಕಾಂಗ್ರೆಸ್ನವ್ರು ಬೆಂಬಲ ಕೊಡ್ತಿದ್ದಾರಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಗೊತ್ತಿರಲಿ ನಿಮಗೆ, ಕೋರ್ಟ್ ಆದೇಶ ಕೊಡ್ತು ಇನ್ನು ಮುಂದೆ ಆ ನೀರಲ್ಲಿ ಕಾಲು ತೊಳ್ಕೊಂಡು ಹೋಗಂಗಿಲ್ಲ, ಪೂಜೆ ಮಾಡಬೇಕು ಅವಕಾಶ ಕೊಟ್ಟ ನಂತರ. ನಿನ್ನೆ ಮತ್ತೆ ಕೋರ್ಟ್ಗೆ ಹೋದ್ರು ಇಲ್ಲಿ ಪೂಜೆ ಮಾಡ್ತಾರೆ ನಿಲ್ಲಿಸ್ಬೇಕು ಅಂತ. ನಾನು ಹೆಮ್ಮೆ ಅಂತ ಹೇಳ್ತೇನೆ, ಇದು ಹಿಂದೂ ರಾಷ್ಟ್ರ, ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಇದೆ, ಸಂವಿಧಾನ ಬದ್ಧವಾಗಿದ್ದೀವಿ. ಕೋರ್ಟ್ ನಿನ್ನೆ ಆದೇಶ ಕೊಟ್ಟಿದೆ, ಯಾವ ಕಾರಣಕ್ಕೂ ಕೂಡ ಕಾಶಿ ವಿಶ್ವನಾಥನ ದೇವಸ್ಥಾನ ಅಲ್ಲೇನಿತ್ತು ಅಲ್ಲಿ ಪೂಜೆ ಮಾಡೋದಕ್ಕೆ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಇದು ನಿನ್ನೆ ಕೋರ್ಟಿನ ಆದೇಶ. ಅಲ್ಲಿ ಮುಂದುವರಿಯುತ್ತೆ, ಇವತ್ತಿಲ್ಲ ನಾಳೆ ಆ ಇಡೀ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಇರುವಂತಹ ಮಸೀದಿ ಹಿಂದೂಗಳ ಕೈ ಸಿಗತ್ತೆ. ಇನ್ನೊಂದು ಉಳಿದಿದೆ, ಮಥುರಾ ಶ್ರೀಕೃಷ್ಣ. ಶ್ರೀಕೃಷ್ಣ ಗೊತ್ತು ನೀವು ಎಂತ ಅಂತ? ಶ್ರೀಕೃಷ್ಣ ಧರ್ಮವನ್ನ ಉಳಿಸಂತ ಒಬ್ಬ ವ್ಯಕ್ತಿ, ಕಾದು ನೋಡ್ತಾ ಇರ್ತಾನೆ ಯಾರು ಧರ್ಮವನ್ನ ದ್ರೋಹ ಮಾಡ್ತಾರೋ, ಯಾರು ದೇಶವನ್ನ ದ್ರೋಹ ಮಾಡ್ತಾರೋ ಅಂತವ್ರಿಗೆ ಸದೇ ಬಡಿಯಂತ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ. ಅವರಿಗೆ ಗೊಲ್ಲ ಅಂತಾರೆ, ಯಾದವ ಅಂತಾರೆ, ಏನೇ ಆದ್ರೂ ಕೂಡ ಅವನೊಬ್ಬ ಹಿಂದುಳಿದ ನಾಯಕನೇ. ಪ್ರಭು ಶ್ರೀರಾಮಚಂದ್ರ ಅವನು ಕ್ಷತ್ರಿಯ ಅಂತಾರೆ, ಅವನೊಬ್ಬ ಹಿಂದುಳಿದಾನೆ. ಅದಕ್ಕೆ ನಾನು ಹೇಳಿಕೊಟ್ಟಿರೋದು, ಶ್ರೀಕೃಷ್ಣನ ಸುದ್ದಿಗೆ ಇವ್ರು ಬಂದಿದ್ದಾರೆ, ಇವತ್ತಿಲ್ಲ ನಾಳೆ ಶ್ರೀಕೃಷ್ಣನ ಆ ಮಥುರಾ ದೇವಸ್ಥಾನವೂ ಕೂಡ ಭಾರತದ ಹಿಂದೂಗಳ ಕೈ ಬಂದೇ ಬರುತ್ತೆ, ಅನುಮಾನ ಬೇಡ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಜಾಸ್ತಿ ಉದ್ದ ಭಾಷಣ ಮಾಡಲ್ಲ ನಾನು. ನೀವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆ, ಏನೇನು ರಾಜ್ಯ ಸರ್ಕಾರ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರು, ಸದಾನಂದಗೌಡರು ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಏನೇನು ಅನುಕೂಲಗಳಾಗಿದೆ ಇದನ್ನ ತಿಳ್ಕೊಂಡು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ತಕ್ಷಣ ಹೆಣ್ಮಕ್ಕಳಿಗಿರ್ಬೋದು, ಹಿಂದುಳಿದವ್ರಿಗಿರ್ಬೋದು, ದಲಿತರು ಏನೇನು ಅನುಕೂಲ ಮಾಡಿದ್ದಾರೆ ಇವೆಲ್ಲ ತಿಳ್ಕೊಂಡು ಬರುವಂತ ಚುನಾವಣೆ ಹೋಗೋಣ. ಈ ದೇಶದಲ್ಲಿ ಧರ್ಮ ಉಳಿಯತ್ತೆ, ಈ ದೇಶದಲ್ಲಿ ದೇಶ ಉಳಿಯತ್ತೆ. ಇಡೀ ಪ್ರಪಂಚ ಭಾರತಕ್ಕೆ ಇದು ಭಿಕ್ಷುಕರ ನಾಡು ಅಂತ ಕರಿತಾ ಇದ್ರು, ಇಲ್ಲಿ ಶಿಕ್ಷಣವೇ ಇಲ್ಲ ಅಂತ ಕರಿತಾ ಇದ್ರು, ಇಲ್ಲಿ ನಿರುದ್ಯೋಗಿಗಳಿದ್ದಾರೆ ಅಂತ ಕರಿತಾ ಇದ್ರು. ಇವತ್ತು ಪ್ರಪಂಚದ ಆರ್ಥಿಕ ವಿಚಾರದಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ, ಐದನೇ ಸ್ಥಾನದಲ್ಲಿ. ನಾಳೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಇಡೀ ವಿಶ್ವದ ಎಲ್ಲ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ, ನರೇಂದ್ರ ಮೋದಿ ಭಾರತವನ್ನ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಹಿಂದಕ್ಕೆ ತಳ್ಳಿ ಮೂರನೇ ಸ್ಥಾನಕ್ಕೆ ಭಾರತ ಬರುತ್ತೆ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞ ನರೇಂದ್ರ ಮೋದಿ. ಅಂತವ್ರು ಈ ದೇಶವನ್ನ ಉದ್ಧಾರ ಮಾಡಬೇಕು ಅಂತ ಹೊಂಟಂತ ಸಂದರ್ಭದಲ್ಲಿ ಈ ಲೋಕಸಭೆ ಚುನಾವಣೆ ಬಂದಿದೆ. ಹಗುರವಾಗಿ ತಗೋಬೇಡಿ, ಏನೋ ರಾಗಣ್ಣನ್ ಗೆಲ್ಲಿಸ್ತಿದೀವಿ ಅಲ್ಲ, ದೇಶವನ್ನ ಗೆಲ್ಲಿಸ್ತಾ ಇದೀವಿ ಅಂತ ಯೋಚನೆ ಮಾಡ್ರಿ, ಧರ್ಮವನ್ನ ಉಳಿಸ್ತಾ ಇದೀವಿ ಅಂತ ಚುನಾವಣೆ ಗೆಳೀರಿ. ಯಾರೇ ಏನೇ ಜಾತಿ ವಿಚಾರ ಹೇಳಿ ತಲೆ ಕೆಡಿಸ್ಕೋಬೇಡಿ. ಬಿಜೆಪಿಯವರು ಕೋಮುವಾದಿಗಳು ಏನಂಗಂದ್ರೆ, ಬಿಜೆಪಿಯವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಲ್ಲ ಅಂತ ಅಷ್ಟೇ. ಡಿ ಕೆ ಶಿವಕುಮಾರ್ ಮಗ ತಮ್ಮ ಏನ್ ಹೇಳ್ತಾನೆ, ದಕ್ಷಿಣ ಭಾರತವನ್ನೇ ಒಂದು ರಾಷ್ಟ್ರ ಮಾಡ್ತೀವಿ. ಮಾನ್ಯ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರೇ, ಸ್ವರ್ಗದಲ್ಲಿ ನಿಮ್ಮ ಅಪ್ಪ ಇದ್ದಾರೆ, ನಿಮ್ಮ ಅಪ್ಪ ಬಂದ್ರೂ ಕೂಡ ಈ ದೇಶವನ್ನ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನಿದ್ರು ಕೂಡ ಪಾಕಿಸ್ತಾನ ಹೊರಗಡೆ ಇದೆಯಲ್ಲ, ಎರಡು ಭಾಗ ಆಗಿದೆ ಹಿಂದೂಸ್ತಾನ ಪಾಕಿಸ್ತಾನ, ಕಾಂಗ್ರೆಸ್ನವ್ರು ಮಾಡಿದರು. ನಾವಿಲ್ಲಿ ಇಡೀ ದೇಶದಲ್ಲಿ ಅಂತ
ರಾಷ್ಟ್ರ ಭಕ್ತರು ನಾವು ತೀರ್ಮಾನ ಮಾಡಿದ್ದೇವೆ. ಆ ಪಾಕಿಸ್ತಾನವನ್ನು ಕೂಡ ಭಾರತ ಜೊತೆ ಸೇರಿಸಿ ಅಖಂಡ ಭಾರತ ಮಾಡಂತ ತೀರ್ಮಾನ ನಾವು ತಗೊಂಡಿದ್ದೇವೆ. ಈ ದಿಕ್ಕಿನಲ್ಲಿ, ಈ ದೇಶವನ್ನು ಒಂದು ಮಾಡೋ ದಿಕ್ಕಿನಲ್ಲಿ, ಈ ದೇಶದಲ್ಲಿಂತ ಎಲ್ಲ ವರ್ಗವನ್ನು ಕೂಡ ಒಂದು ಮಾಡ್ತಾ ದೇಶದ ಅಭಿವೃದ್ಧಿ ಮಾಡಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕೂಡ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಮೋದಿ ಅವರು ನಮ್ಮ ಕ್ಷೇತ್ರದಿಂದ ಒಬ್ಬ ಎಂ ಪಿ ಅವರು ಕೈ ಎತ್ಬೇಕಾನೆ, ಕೈ ಎತ್ಬೇಕಾ ಬೇಡ? ನಮ್ ಎಂ ಪಿ ಆಗೋದಿಕ್ಕೆ ರಾಘಣ್ಣ ಸರಿಯಾದ ವ್ಯಕ್ತಿ ಹೌದಾ ಅಲ್ಲ? ಹೌದಾದ್ರೆ ನನ್ನ ಬೂತ್, ನನ್ನ ಬೂತ್ ನಲ್ಲಿರುವಂತ ಓಟು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಕಮ್ಮಿ ಅಕಸ್ಮಾತ್ ಆಗಿದ್ರೆ ಆ ಸವಾಲು ಸ್ವೀಕಾರ ಮಾಡಿ ಹಿಂದಿನಿಗಿಂತನೂ ಕೂಡ ಜಾಸ್ತಿ ಓಟನ್ನ ನನ್ನ ಬೂತಲ್ಲಿ ನಾನು ಹಾಕಿಸ್ತೀನಿ ಅನ್ನಂತ ತೀರ್ಮಾನ ತಗೊಂಡು ಹಿಂದುಳಿದ ವರ್ಗದ ಕಾಲೋನಿ, ದಲಿತ ಕಾಲೋನಿಗಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಬೀಳದಿದ್ದಕ್ಕೆ ಪ್ರಯತ್ನ ಮಾಡೋಣ. ನಾನು ರಾಘಣ್ಣ ಹೋಗಿ ಲೋಕಸಭೆಯಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿ ಕೈ ಎತ್ತಬೇಕಾದ್ರೆ ನಾನೇ ಕೈ ಎತ್ತಿದ್ದೀನಿ ಅನ್ನಷ್ಟು ಸಂತೋಷದಿಂದ ಈ ಚುನಾವಣೆಯಲ್ಲಿ ಉಳಿದಂತ ದಿನ ಕೆಲಸ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂದ್ರೆ ರಾಷ್ಟ್ರಭಕ್ತ ಕಾರ್ಯಕರ್ತರು. ಈ ರಾಷ್ಟ್ರ ದ್ರೋಹಿಗಳಿಗೆ ಉತ್ತರ ಕೊಡಬೇಕಾದ್ರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ಕೆಲಸ ಮಾಡಿ ಯಶಸ್ವಿ ಆಗೋಣ ಅಂತ ಹೇಳ್ತಾ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಕಿ, ನಮ್ಮೆಲ್ಲರ ನಾಯಕ ಎಂ ಪಿ ರಾಘವೇಂದ್ರ ಅವರಿಗೆ ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.